ಈ ಹೈಸ್ಕೂಲ್ ಹುಡುಗರ ತಲೆಯಲ್ಲೆಲ್ಲ ಒಂದೇ ಕಾಮನ್ ಕ್ವೆಶ್ಚನ್, ಜಿಮ್ ಅಂತ ಒಂದು ಬಂದರೆ ಯಾವ ಏಜಿಗೆ ಜಿಮ್ ಸ್ಟಾರ್ಟ್ ಮಾಡಬೇಕು ಅಂತ. ಯಾರೋ ಹೇಳಿರ್ತಾರೆ 18 ಆಗೋವರೆಗೂ ಜಿಮ್ ಮಾಡಬೇಡಿ, ನೋಡಿ ನೀವು ವೆಯ್ಟ್ಸ್ ಎಲ್ಲ ಎತ್ತುತ್ತೀರಾ, ನೀವು ಬೆಳೆಯೋದೇ ಇಲ್ಲ, ಕುಳ್ಳಾಗೆ ಉಳ್ಕೊಂಡ್ಬಿಡ್ತೀಯ, ಅವ್ನು ನೋಡು ಅಷ್ಟೇ ಬೆಳೆದಿದ್ದು, ಅವ್ನು ನೋಡಿ ಇಷ್ಟೇ ಬೆಳೆದಿದ್ದು ಅಂತ ತೋರಿಸ್ತಾರೆ. ಬಟ್ ಅದ್ರ ಜೊತೆಗೆ ನೀವು ಮಕ್ಕಳು ಫೋಟೋಗಳನ್ನ ನೋಡಿರ್ತೀರ, ಒಳ್ಳೆ ಸಿಕ್ಸ್ ಪ್ಯಾಕ್ ಇರುತ್ತೆ, ಮಸ್ಕ್ಯುಲರ್ ಆಗಿರ್ತಾರೆ. ಏನು 12-13 ವರ್ಷದ ಮಕ್ಕಳೆಲ್ಲ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಷ್ಟು ಮಸ್ಕ್ಯುಲರ್ ಇದ್ದಾರೆ, ಮತ್ತು 18 ವರ್ಷದವರೆಗೂ ಜಿಮ್ಗೆ ಹೋಗಂಗಿಲ್ಲ ಅಂತಾರೆ. ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ನೀವು ಅರ್ಲಿ ಏಜಲ್ಲಿ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಗ್ರೋತು ನಿಂತು ಹೋಗಲ್ಲ. ಲೇಟೆಸ್ಟ್ ಟ್ರೆಂಡ್ ಅಂದರೆ ಈ ಫಾರಿನ್ ಕಂಟ್ರೀಸಲ್ಲೆಲ್ಲ 5-6 ವರ್ಷದ ಮಕ್ಕಳಿಗೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಪೇರೆಂಟ್ಸ್ ಸೂಪರ್ವಿಷನ್ನಲ್ಲಿ, ಅವ್ರಿಗೂ ವೆಯ್ಟ್ ಟ್ರೈನಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಆ ಲೆಕ್ಕಕ್ಕೆ ಹೋದರೆ ಅವ್ರು ಬೆಳಿಲೇಬಾರ್ದು, ಅದು ಪ್ಯೂರ್ಲಿ ಫಿಟ್ನೆಸ್ ರೀಸನ್ಸ್ಗಾಗಿ. ನೀವು ಮಸಲ್ ಗೇನ್ಗಾಗಿಯೇ 5-6 ವರ್ಷಕ್ಕೇ ವರ್ಕೌಟ್ ಮಾಡೋದ್ರಿಂದ ಯೂಸ್ ಇಲ್ಲ. ನೀವು ಮಸಲ್ ಗೇನ್ಗಾಗಿ ವರ್ಕೌಟ್ ಮಾಡ್ತಿದ್ರೆ ಇಟ್ಸ್ ಬೆಟರ್ ಟು ಡೂ ಆಫ್ಟರ್ 15. ಸೊ ಅಲ್ಲಿವರೆಗೂ ನಿಮ್ಮ ಬಾಡಿಗೆ ಅಷ್ಟು ಈಸಿಯಾಗಿ ಮಸಲ್ ಬೆಳೆಸೋ ಕೆಪಾಸಿಟಿ ಇರೋಲ್ಲ. ಮಸ್ಕ್ಯುಲರ್ ಕಿಡ್ಸ್ ಹೇಳಿದೆ ಅಲ್ವಾ, ಅದು ಏನಿರುತ್ತಂದರೆ ಅವ್ರ ಅಪ್ಪ ಅಮ್ಮ ಎಲ್ಲ ಫುಲ್ ಫಿಟ್ ಆಗಿರ್ತಾರೆ, ಜೆನೆಟಿಕಲಿ ಅವ್ರಿಗೆ ಬಂದುಬಿಟ್ಟಿರುತ್ತೆ. ಕೆಲವ್ರು ನೋಡಿರ್ತೀರ ಏನೂ ಮಾಡದೆ ಸಿಕ್ಸ್ ಪ್ಯಾಕ್ ಇರುತ್ತೆ ಅವ್ರಿಗೆ, ಇನ್ನು ಕೆಲವರು ವರ್ಷಗಟ್ಟಲೆ ಜಿಮ್ಮಲ್ಲಿ ಬೆವರು ಇಳಿಸಿ ಡಯಟು ಅದು ಇದು ಅಂತ ಬೆಳಗ್ಗೆ ಇನ್ನು ಸಂಜೆ ಬಿದ್ದು ಒದಾಡ್ತಾ ಇರ್ತಾರೆ, ದಿನಕ್ಕೆ 2 ಸತಿ ಜಿಮ್ಮು, ಅಷ್ಟು ಕಷ್ಟಪಟ್ಟು ಮಾಡಬೇಕು. ಇನ್ನು ಕೆಲವ್ರಿಗೆ ಏನು ಮಾಡೋದೆ ಸಿಕ್ಸ್ ಪ್ಯಾಕ್ ಇರುತ್ತೆ, ಸರಿಯಾಗಿ ಮಾಮೂಲಿಯಾಗೆ ತಿಂತಾರೆ, ಡಯಟ್ ಇಲ್ಲ ಏನಿಲ್ಲ, ಅದೆಲ್ಲ ಪ್ಯೂರ್ಲಿ ಜೆನೆಟಿಕ್. ಅದು ಕೆಲವ್ರ ಬಾಡಿ ಫ್ಯಾಟ್ನ ಅಷ್ಟು ಈಸಿಯಾಗಿ ಸ್ಟೋರ್ ಮಾಡ್ಕೊಳ್ಳಲ್ಲ, ಯಾವಾಗಲೂ ಲೀನ್ ಬಾಡಿ ಇರುತ್ತೆ ಅವ್ರದ್ದು. ಇನ್ನು ಕೆಲವ್ರು ಈಸಿಯಾಗಿ ದಪ್ಪ ಆಗ್ಬಿಡ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ ನಿಮ್ಮ ಜೊತೆ. ಈಗ ನಾನು ಹೇಳಿದ್ದನ್ನು ತೊಗೊಂಡೋಗಿ ನೀವು ಹೇಳಿದರೆ ನಿಮ್ಮ ಜೊತೆ ಆರ್ಗ್ಯುಮೆಂಟಿಗೆ ಬಂದುಬಿಡ್ತಾರೆ. 18 ಕೆಳಗೆ ಮಾಡ್ದ, ನನ್ನ ಫ್ರೆಂಡಿನ ತಮ್ಮ ಹಿಂಗಾಗೋದ ನೋಡು, ಹಂಗಾದ ನೋಡು ಅಂತ ಎಲ್ಲ ಹೇಳ್ಕೊಂಬರ್ತಾರೆ. ಅವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡಿ, ಅರ್ನಾಲ್ಡ್ ದಿ ಗ್ರೇಟೆಸ್ಟ್ ಬಾಡಿ ಬಿಲ್ಡರ್ ಆಫ್ ಆಲ್ ಟೈಮ್ ಅರ್ನಾಲ್ಡ್ ಇಲ್ವಾ, ಅವರು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು 15 ಇಯರ್ಸ್ ಇದ್ದಾಗ. 20 ವರ್ಷ ಆಗೋದ್ರಲ್ಲೆಲ್ಲ ಮಿಸ್ಟರ್ ಯೂನಿವರ್ಸೇ ಗೆದ್ಬಿಟ್ಟಿದ್ರು. ಓಕೆ, ಈಗ 5-6 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ವರ್ಕೌಟ್ ಮಾಡ್ಬೋದು, ಬಟ್ ಅವ್ರ ಪೇರೆಂಟ್ಸ್ ಸೂಪರ್ವಿಷನ್ ಇರಬೇಕು. ಸೊ ಸ್ಟಿಲ್ ವರ್ಕೌಟ್ಗಿಂತ ಮಕ್ಕಳಿಗೆ ಸ್ಪೋರ್ಟ್ಸ್ ತುಂಬ ಪ್ರಿಫರ್ಡ್. ಯಾಕೆ ಸ್ಪೋರ್ಟ್ಸ್ ತುಂಬ ಪ್ರಿಫರ್ಡ್ ಅಂದರೆ, ವರ್ಕೌಟ್ ಮಾಡೋದು ವೆಯ್ಟ್ ಲಿಫ್ಟಿಂಗ್ ಮಾಡೋದು ಒಬ್ಬರೇ ಮಾಡಿಬಿಡ್ತೀರಾ, ಒಂದು ಮಗು ಸ್ಪೋರ್ಟ್ಸಲ್ಲಿದೆ ಅಂತ ಅಂದರೆ ಸೊ ಟೀಮ್ ವರ್ಕ್, ಕೋಆರ್ಡಿನೇಷನ್, ಸೋಷಿಯಲ್ ಇಂಟ್ರಾಕ್ಷನ್ ಎಲ್ಲ ಕಲಿತಾರೆ. ಈಗಿನ ಜನ್ರೇಷನ್ನೇ ನೋಡಿರ್ತೀರ, ಜನಗಳ ಜೊತೆ ಅಷ್ಟೊಂದು ಇಂಟ್ರಾಕ್ಷನ್ ಇರಲ್ಲ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ. ಸೊ ಅವರು ಯಾವುದೋ ಒಂದು ಗೇಮೋ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸೋ ಆಡ್ತಾ ಇದ್ರೆ ತುಂಬ ಒಳ್ಳೆಯದು. ಸೊ ಸಮ್ಮರಿ ಏನಂದರೆ, ನಾವು ಜನರಲ್ಲಿ ಜಿಮ್ಗೆ ಹೋಗೋದೇ ಬಾಡಿ ಬಿಲ್ಡ್ ಮಾಡೋಕ್ಕೆ ಇಲ್ಲ ಸಣ್ಣ ಆಗೋಕ್ಕೆ. ಸೊ ನೀವು ಮಸ್ಕ್ಯುಲರ್ ಆಗಬೇಕು ಅಂತ ಜಿಮ್ಗೆ ಹೋಗ್ತಿದ್ರೆ 15 ವರ್ಷ ಕಂಪ್ಲೀಟ್ ಆಗಿದ್ದರೆ ಸಾಕು, ಆರಾಮಾಗಿ ಹೋಗಿ. ಯಾರ ತಲೆ ಯಾರ್ಯಾರು ಹೇಳೋದನ್ನು ತಲೆ ಕೆಡಿಸ್ಕೋಬೇಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ರಿಪ್ಲೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.